ರಾಜ್ಯದಲ್ಲಿ ಕೊರತೆ ಇದೆ ಅದೇ ಪ್ರಕಾರ ಹೊಸಕೋಟೆಯಲ್ಲೂ ಕೂಡ ಆಕ್ಸಿಜನ್ ಕೊರತೆ ಇದೆ ತುಂಬಾ ಆಕ್ಸಿಜನ್ ಕೊರತೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕಾದದ್ದು ಸರ್ಕಾರದ ಜವಾಬ್ದಾರಿ ಯಾಕಂದ್ರೆ ಆಕ್ಸಿಜನ್ ಇಲ್ಲದೇ ಬಹಳ ಜನ ಸಾಯ್ತಾ ಇರತಕ್ಕಂತದ್ದನ್ನು ನೀವೆಲ್ಲ ನೋಡಿದಿರಿ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀರಿ ಟಿವಿಗಳಲ್ಲಿ ನೋಡ್ತಾ ಇದ್ದೀರಿ ಅದು ಒಂದು ಪುರೈಸತಕ್ಕಂತ ಕೆಲಸ ಇನ್ನೂ ಮಾಡಿಲ್ಲ ಸರ್ಕಾರ ಫೇಲ್ ಆಗಿದೆ ಎರಡನೇದು ಇಲ್ಲಿ ಆಸ್ಪತ್ರೆ ಬಿಬಿಎಂಪಿ ಅವರು ಹೊಸಕೋಟೆಯವರು ಮಾತ್ರ 25% ಅಂತಂದು ಇವರು ನಮ್ಮ ಎಮ್ ಎಲ್ ಎ ಎಲ್ಲ ಮಾತಾಡಿ ಗಲಾಟೆ ಮಾಡಿದ ಮೇಲೆ 25% ಅಂತ ಮಾಡಿದ್ರು ಇನ್ನು ಹೆಚ್ಚು ಮಾಡಬೇಕು ಅಂತ ಬರೀ 25% ಅಲ್ಲ ಜಾಸ್ತಿ ಮಾಡಬೇಕು 75% ನಗರದವರು ಮಾಡಿ 25% ಮಾತ್ರ ಇವ್ರಿಗೆ ಮಾಡಿದ್ರೆ ಆಗಲ್ಲ ಪಾಪ್ಯುಲೇಷನ್ ದೊಡ್ಡ ಪಾಪ್ಯುಲೇಷನ್ ಇದೆ ಬೆಂಗಳೂರು ಹೆಚ್ಚು ಕಡಿಮೆ ಸೇರ್ಕೊಂಡ್ಬಿಟ್ಟಿದೆ ಬೆಂಗಳೂರಿಗೆ ಅದನ್ನ ಮಾಡಬೇಕು ಸೊ ಎಮ್ ಎಲ್ ಎ ಅವರು ಬಹಳ ಆಸಕ್ತಿ ಇಟ್ಟಕ್ಕಂತ ಏನೇನು ಸೌಲಭ್ಯ ಕೊಡಬೇಕು ಅದನ್ನ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ನಾನು ಕೂಡ ಆಕ್ಸಿಜನ್ ಒದಗಿಸೋದಕ್ಕೆ ಸರ್ಕಾರ ಜೊತೆ ಮಾತಾಡ್ತೀನಿ ಬಿಕಾಸ್ ಇಲ್ಲೇ ಆಕ್ಸಿಜನ್ ಸಪ್ಲೈ ಮಾಡೋದು ಇಲ್ಲೇ ಉತ್ಪಾದನೆ ಇಲ್ಲೇ ಹಾಕ್ತಾ ಇದೆ ಹಾಂ ದೀಪದ ಕಡೆಗೆ ಕತ್ಲೆ ಇರಬಾರ್ದು ಆಕ್ಸಿಜನ್ ಕೊಡಿಸ್ತಕ್ಕಂಥದ್ದು ಆಗಲೇಬೇಕು ಸೊ ಒಂದು 30 ICU ಬೆಡ್ಗಳಿದ್ದಾವೆ ಸೊ ಅದರಲ್ಲಿ ICU ಬೆಡ್ಗೆ ಹೋಗದೇ ರೀತಿ ನೋಡ್ಕೊಳ್ತಕ್ಕಂಥದ್ದು ಮೊದಲನೇ ಜವಾಬ್ದಾರಿ ಆಮೇಲೆ ICU ಬೆಡ್ಗೆ ಹೋದ್ಮೇಲೆ ಅಲ್ಲಿ ಜಾಗರೂಕತೆಯಿಂದ ನೋಡ್ಕೊಂಡು ಅವ್ರನ್ನ ಅಲ್ಲಿ ರಿಕವರ್ ಆಗೋದು ಭಾಳ ಕಷ್ಟ ಕೆಲಸ ಒಂದ್ಸಾರಿ ICUಗೆ ಹೋದ್ಮೇಲೆ ಭಾಳ ಕಡಿಮೆ ರಿಕವರಿ ಆಗೋದು ಅದನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಒಟ್ಟಾರೆಯಾಗಿ ಇನ್ನೂ ಸುಧಾರಣೆ ಆಗಬೇಕಾಗಿದೆ ಎಮ್ ಎಲ್ ಎ ಮತ್ತು ಅಧಿಕಾರಿಗಳು ಅಂತ ಈಗ ನಾನು ಎಲ್ಲ ಮಾಹಿತಿ ತಗೊಂಡಿದ್ದೀನಿ ಅದಕ್ಕೆ ಮೇಲ್ ಅಧಿಕಾರಿಗಳ ಜೊತೆ ಮಾತಾಡಿ ವ್ಯಾಕ್ಸಿನ್ನು 18 ವರ್ಷದಿಂದ 44 ವರ್ಷದವರೆಗೂ ಹಾಕದೇ ಇಲ್ಲ ಅಂತ ಹೇಳ್ತಿದ್ದಾರೆ ಬಿಕಾಸ್ ವ್ಯಾಕ್ಸಿನ್ ಇನ್ನೂ 1-2 ತಿಂಗಳು ಸಿಕ್ಕಲ್ಲ ಅಲ್ಟಿಮೇಟ್ಲಿ ಎಲ್ರಿಗೂ ವ್ಯಾಕ್ಸಿನೇಷನ್ ಮಾಡೋದೇ ಸೊಲ್ಯೂಷನ್ ಎಲ್ರಿಗೂ ವ್ಯಾಕ್ಸಿನೇಷನ್ ಮಾಡಿದ್ರೆ more than 80% ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ವ್ಯಾಕ್ಸಿನನ್ನು ಎಲ್ಲಿಂದಾದರೂ ತರಿಸ್ಕೋಬೇಕು ರಾಜ್ಯ ಸರ್ಕಾರ ಅವ್ರ ಬೇಜವಾಬ್ದಾರಿತನದಿಂದ ಸಿದ್ಧತೆ ಮಾಡ್ಕೊಳ್ದಿರೋದ್ರಿಂದ ಇವತ್ತು ವ್ಯಾಕ್ಸಿನ್ ಸಿಕ್ಕದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ನಮ್ಮ ವ್ಯಾಕ್ಸಿನ್ ನಾವು ಹೊರದೇಶಕ್ಕೆ ಕಳಿಸ್ಬಿಟ್ಟು ಅಗತ್ಯ ಇರಲಿಲ್ಲ ಪ್ರಚಾರಕ್ಕೋಸ್ಕರ ಎಲ್ಲ ಕಳಿಸ್ಬಿಟ್ಟು ಇವತ್ತು ಕಷ್ಟ ಸಿಗುತ್ತೆ ಸೊ ಎನಿವೇ ವ್ಯಾಕ್ಸಿನ್ನು ಆದಷ್ಟು ಜಾಗ್ರತೆ ಈಗ ಬರೀ 2ನೇ ಡೋಸ್ ಮಾತ್ರ ಕೊಡ್ತಾ ಇದ್ದಾರೆ 2nd ಡೋಸ್ ಯಾರು ಕೊಟ್ಟಿರಲಿಲ್ಲ ಅವರು ಮಾತ್ರ ಕೊಡ್ತಾ ಇದ್ದಾರೆ 1st ಡೋಸ್ ಕೊಡ್ತಾ ಇಲ್ಲ 18 ವರ್ಷದ ಮೇಲ್ಪಟ್ಟವರು 44 ವರ್ಷದ ಒಳಗಡೆ ಇರೋರು ಅವ್ರಿಗೆ ಯಾರಿಗೂ ಕೊಡ್ತಾ ಇಲ್ಲ ಸೊ ನನ್ನ ಪ್ರಕಾರ ವ್ಯಾಕ್ಸಿನೇಷನ್ ಕಾರ್ಯಕ್ರಮ ಒಂದು ಅಭಿಯಾನದ ರೀತಿ ನಡಿಬೇಕು ಅದು ನಡೆದಾಗ ಮಾತ್ರ ದಟ್ ಈಸ್ ದಿ ಓನ್ಲಿ ಸೊಲ್ಯೂಷನ್ ಬಿಕಾಸ್ ಈಗ ಅಮೆರಿಕದಲ್ಲಿ ಪ್ರೆಸಿಡೆಂಟ್ ಹೇಳಿದ್ದಾರೆ 2 ಸಾರಿ ಯಾರು ವ್ಯಾಕ್ಸಿನ್ ಹಾಕೊಂಡಿದ್ದಾರೆ ಅವರು ಮಾಸ್ಕೇ ಹಾಕಬಾರ್ದು ಅಂತ ಮಾಸ್ಕ್ ಹಾಕೊಳ್ಳದೆ ತಿರುಗಾಡಿ ಜನರ ಜೊತೆ ಎಲ್ಲ ಇರಲಿ ಅಂತ ದಟ್ ಮೀನ್ಸ್ ಟು ಸೇ ವ್ಯಾಕ್ಸಿನೇಷನ್ ಪ್ರೊಟೆಕ್ಷನ್ ಕೊಡ್ತದೆ ಇಮ್ಯುನಿಟಿ ಡೆವಲಪ್ ಮಾಡ್ತದೆ ಇಮ್ಯುನಿಟಿ ಡೆವಲಪ್ ಆದರೆ ರೋಗ ತಡೆಗಟ್ಟಲಿಕ್ಕೆ ಸಾಧ್ಯ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ